ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕಾರಣ ಅನ್ನೋದು ಯಾವ ಹಂತಕ್ಕೆ ಹೋಗಿದೆ ಅಂದರೆ ನಮ್ಮ ನಿಮ್ಮ ಊಹೆಗೂ ಮೀರಿದೆ ಒಂದು ಕಳ್ಳತನ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿರೋ ಕಾನ್ಸ್ಟೇಬಲ್ಗೆ ಮುಖ್ಯಮಂತ್ರಿಗಳ ಪದಕ ಸಿಗ್ತಾ ಇದೆ ಅಂದ ಹಾಗೆ ಆ ಪೇದೆ ಹೆಸರು ಸಲಿಂ ಪಾಷಾ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆ ಕಳ್ಳತನ ಆರೋಪದಿಂದ ಸಸ್ಪೆಂಡ್ ಆಗಿರೋ ಪೇದೆಗೆ ಪದಕ ಸಿಗ್ತಾ ಇದೆ ಅನ್ನೋದು ಆಶ್ಚರ್ಯ ಆದರೂ ಸತ್ಯ ಒಂದೇ ಒಂದು ತಿಂಗಳ ಹಿಂದೆಯಷ್ಟೇ ಮೈಸೂರಿನಲ್ಲಿ ನಡೆದ ಕಳ್ಳತನದಲ್ಲಿ ಆರೋಪಿಗಳಿಗೆ ಸಹಕರಿಸಿದ ಆರೋಪ ಹಾಗೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯದಿಂದ ಅಮಾನ ಪೊಲೀಸ್ ಕಾನ್ಸ್ಟೇಬಲ್ ಈ ಬಾರಿ ಸ್ವಾತಂತ್ರ್ಯೋತ್ಸವದಲ್ಲಿ ಮುಖ್ಯಮಂತ್ರಿ ಸೇವಾ ಪದಕ ಪಡೆದಿದ್ದಾರೆ ಇದೀಗ ವಿಪಕ್ಷಗಳಿಂದ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಕಟು ಟೀಕೆಗೆ ಕಾರಣವಾಗಿದೆ ಟೀಕೆಯಲ್ಲಿ ಅರ್ಥ ಕೂಡ ಇದೆ ಅಪರಾಧರಹಿತ ಸಮಾಜ ಮಾಡಬೇಕಾಗಿದ್ದ ಪೊಲೀಸ್ ತಾನೇ ಕಳ್ಳರಿಗೆ ಸಹಾಯ ಮಾಡಿಕೊಂಡು ಇದ್ರೆ ಸಮಾಜಕ್ಕೆ ಏನು ಸಂದೇಶ ಹೋದಂತಾಯಿತು ಇಂಥ ಪೊಲೀಸ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಪದಕ ಕೊಟ್ಟ ಸಿ ಎಂ ಸಿದ್ದರಾಮಯ್ಯಗೆ ಚೂರಾದ್ರೂ ನಾಚಿಗೆ ಬೇಡುವ ಅವನಿಗಿಂತ ಸಮರ್ಥರಿಲ್ವಾ ಹಾಗಾದರೆ ಕರ್ನಾಟಕ ಸರ್ಕಾರ ಪ್ರಕಟಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸೇವಾ ಪದಕ ವಿಜೇತರ ಪಟ್ಟಿಯಲ್ಲಿ ಈ ಸಸ್ಪೆಂಡ್ ಆದ ಪೇದೆಯ ಹೆಸರಿದೆ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಸೇವಾ ಪದಕ ಪಡೆಯುತ್ತಿರುವಂತಹ ಈ ಪೇದೆಯ ಹೆಸರು ಸಲೀಂ ಪಾಷಾ ಮೈಸೂರಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ಮೈಸೂರಿನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಕೂಡ ಮಾಡಿದ್ದಾನೆ ಇವನು ಆದರೆ ಕಳೆದ ತಿಂಗಳು ಕಳವು ಪ್ರಕರಣವೊಂದರಲ್ಲಿ ಕಳ್ಳರನ್ನು ಹಿಡಿಯೋದು ಬಿಟ್ಟು ಕಳ್ಳರು ಕೊಡೋ ಚಿಲ್ರಕಾಸಿಗೆ ಆಸೆಪಟ್ಟು ಕಳ್ಳತನಕ್ಕೆ ಸಹಾಯ ಮಾಡಿದ ಅವನ ಸಹಕಾರವೂ ಇದೆ ಎನ್ನುವ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿತ್ತು ಅಷ್ಟೇ ಅಲ್ಲ ವೀಕ್ಷಕರೇ ಹಲವು ಅಪರಾಧಗಳಲ್ಲಿ ಆರೋಪಿಗಳ ಜೊತೆ ಸಂಪರ್ಕ ಸಾರ್ವಜನಿಕರ ಆಸ್ತಿ ಕಳವಿಗೆ ಪರೋಕ್ಷ ಸಹಕಾರ ದಾಖಲೆಗಳ ಸೋರಿಕೆ ಮಾಡಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿತ್ತು ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕಳ್ಳತನ ಹಾಗೂ ಗಾಂಜಾ ಪ್ರಕರಣಗಳ ಆರೋಪಿಗಳ ಸಂಬಂಧಿಕರ ಜೊತೆ ಸಂಪರ್ಕ ಇಟ್ಕೊಂಡಿರುವುದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಕೇಸ್ ಮುಚ್ಚಿ ಹಾಕೋಕೆ ಭಾರೀ ಮೊತ್ತದ ಹಣವನ್ನು ಕೂಡ ಪಡೆದಿದ್ದು ಬೆಳಕಿಗೆ ಬಂದಿತ್ತು ಈ ಬಗ್ಗೆ ಆತನನ್ನು ಕರೆಸಿ ವಿಚಾರಣೆ ಮಾಡಿದಾಗ ಸತ್ಯ ಹೊರಗೆ ಬರುತ್ತೆ ಅಮಾನತು ಮಾಡಲಾಗುತ್ತೆ ಸಲೀಂ ಪಾಷಾ ಸಮಾಜಘಾತುಕ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರ ಆಸ್ತಿ ಕಳುವಾಗಲು ಕಾರಣವಾಗಿದ್ದಾರೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇಲಾಖೆಯ ಆಂತರಿಕ ಮತ್ತು ಗುಪ್ತ ಮಾಹಿತಿಗಳು ಸೋರಿಕೆಯಾಗಿ ಸಾರ್ವಜನಿಕರ ಸ್ವತ್ತುಗಳು ಹೆಚ್ಚು ಹೆಚ್ಚಾಗಿ ಕಾಣೆಯಾಗುವ ಸಾಧ್ಯತೆಗಳು ಇರುವುದಾಗಿ ಕಾಣ ನೀಡಿ ಸಲೀಂ ಪಾಷಾ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಹೀಗಂತ ಮೈಸೂರು ನಗರ ಪೊಲೀಸ್ ಆಯುಕ್ತರು ಆದೇಶದಲ್ಲಿ ತಿಳಿಸಿದ್ದಾರೆ ಈಗಲೂ ಸಲೀಂ ಅಮಾನತಿನಲ್ಲಿದ್ದಾರೆ ಆದರೆ ಮುಸ್ಲಿಂ ಪೇದೆ ಅನ್ನೋ ಕಾರಣಕ್ಕೆ ಸಿಎಂ ಸೇವಾ ಪದಕ ಕೊಡ್ತಾರೆ ಅಂದರೆ ಉಳಿದ ಪೊಲೀಸರಿಗೆ ಸರ್ಕಾರ ಕೊಟ್ಟ ಸಂದೇಶ ಏನು ಪೊಲೀಸರೆಲ್ಲ ಕಳ್ಳರಾದ್ರೆ ಮಾತ್ರ ಸರ್ಕಾರ ಗುರುತಿಸುತ್ತಾ ಪದಕ ಕೊಡುತ್ತಾ ಇದು ಕೆಲಸವೇ ದೇವರು ಅಂತ ಕರ್ತವ್ಯ ಮಾಡ್ತಾ ಇರೋ ಪೊಲೀಸರ ಮೇಲೆ ಪ್ರಭಾವ ಬೀರೋದಿಲ್ವಾ ಇನ್ನು ಸರ್ಕಾರದ ಪರವಾಗಿ ಇನ್ನೊಂದು ವಾದ ಕೇಳಿಬಂದಿದೆ ಸಲೀಂ ಪಾಚಾ ಕಳೆದ ವರ್ಷ ಕೆಲಸ ಮಾಡಿದ್ದ ಮೈಸೂರು ಸಿ ಘಟಕದಲ್ಲಿನ ಸೇವೆ ಆಧರಿಸಿ ಈ ವರ್ಷ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಪಾಷ ಅಮಾನತುಗೊಳ್ಳುವ ಮೊದಲೇ ಮೈಸೂರು ನಗರ ಪೊಲೀಸ್ ಆಯುಕ್ತರಿಂದ ಶಿಫಾರಸ್ಸು ಆಗಿತ್ತು ಆ ಪಟ್ಟಿಯಲ್ಲಿ ಸಲೀಂ ಪಾಶ ಹೆಸರಿತ್ತು ಅದನ್ನು ಗೃಹ ಇಲಾಖೆ ನೋಡದೆ ಪ್ರಕಟಿಸಿದೆ ಎಡವಟ್ಟು ಮಾಡಿದೆ ಅನ್ನೋ ಉತ್ತರ ಸಿಕ್ಕಿದೆ ಒಂದು ತಿಂಗಳ ಹಿಂದೆ ಅಮಾನತಾದರೂ ಕೂಡ ಯಾರೊಬ್ಬರು ಆ ಹೆಸರನ್ನು ತೆಗೆಯೋಕೆ ಹೋಗದೇ ಇದ್ದಿದ್ದು ಅಚ್ಚರಿ ತಂದಿದೆ ಬಿಡುಗಡೆಯಾದ ಮುಖ್ಯಮಂತ್ರಿಗಳ ಪದಕದ ಪಟ್ಟಿಯಲ್ಲಿ ಸಲೀಂ ಪಾಷ ಹೆಸರಿದೆ ಅಚ್ಚರಿ ಒಂದು ಕಡೆ ಗೃಹ ಇಲಾಖೆ ಇಷ್ಟೊಂದು ನಿರ್ಲಜ್ಜತನದ ಕೆಲಸ ಮಾಡುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ತವ್ಯದ ಆಧಾರದ ಮೇಲೆ ನೀಡಿರುವ ಪ್ರಶಸ್ತಿ ಈ ವರ್ಷದ್ದು ಅಲ್ಲ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಅಂಶ ಗಮನಿಸೋದು ಏನಂದ್ರೆ ಮಾಡಿದ್ದನ್ನೆಲ್ಲ ಮಸಿ ನುಕ್ತು ಅನ್ನೋ ಹಾಗೆ ಈ ಹಿಂದೆ ಏನೇ ಕೆಲಸ ಮಾಡಿದ್ರೂ ಕೂಡ ಕಳ್ಳತನದ ಆರೋಪದಲ್ಲಿ ಸಸ್ಪೆಂಡ್ ಆಗಿರೋದು ಸತ್ಯ ಹೀಗಂತ ಪೊಲೀಸ್ ಪೇದೆಗೆ ಪದಕ ಕೊಟ್ಟರೆ ಉಳಿದ ಪೊಲೀಸರಿಗೆ ಅನಿಸೋದು ಏನು ಕಳೆದ ವರ್ಷ ಹತ್ತಾರು ಜನರಿಗೆ ಊಟ ಹಾಕಿದೆ ಎಂದ ಮಾತ್ರಕ್ಕೆ ಈ ವರ್ಷ ಕೊಲೆ ಮಾಡಿರೋನನ್ನು ರಿಲೀಸ್ ಆಗುತ್ತಾ ಆತ ಸಲೀಂ ಪಾಶ್ ಆಗಿದ್ದಕ್ಕೆ ಪ್ರಶಸ್ತಿ ಪದಕ ಸಿಗ್ತಾ ಇರೋದು ಸಲೀಂ ಬದಲು ಸೋಮನೋ ರಾಮನೋ ಇದ್ದಿದ್ರೆ ಖಂಡಿತ ಸಿಎಂ ಕಣ್ಣಿಗೆ ಆ ಹೆಸರು ಬೀಳ್ತಾನೆ ಇರಲಿಲ್ಲ ಓಲೈಕೆ ರಾಜಕಾರಣ ಅನ್ನೋದು ಪೀಕ್ ತಲುಪಿದೆ ನಾಚಿಕೆ ಇಲ್ಲದ ಸರ್ಕಾರ ಕಳ್ಳರ ಪರ ನಿಂತಿದೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಆದ ಪೇದೆಗೆ ಪದಕ ಕೊಡುತ್ತೆ ಅಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ